ನೋಡ್ರಿ, ಬಿಜೆಪಿ ಇದು ರಾಜಕಾರಣ, ಇದು ರಾಜಕಾರಣ. ಅವ್ರು ಹೇಳ್ತಾರೆ ಈ ದೇಶದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವ್ರು ಸೋಲಿಲ್ವಾ, ಅತ್ ಸಂಚು ಮಾಡ್ಲಿಲ್ವಾ, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸಂಚು ಮಾಡ್ಲಿಲ್ವಾ. ರಾಜಕಾರಣವೇ ಸಂಚು, ನಿಮಗೂ ಗೊತ್ತಿರುವಂಥದ್ದು. ರಾಜಕಾರಣದಲ್ಲಿ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವ್ರನ್ನೇ ಸೋಲಿಸ್ತಿಲ್ವಾ. ಅದರಿಂದ ಸೋಲು ಗೆಲುವು ರಾಜಕಾರಣವನ್ನು ಎರಡನ್ನೂ ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು. ಆ ಮನಸ್ಥಿತಿ ಸಿದ್ದರಾಮಯ್ಯನವ್ರಿಗಿದೆ, ಹಿರಿಯರು. ನಾವು ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ಆದರೆ ನೀವು ಮಾತಾಡುವಾಗ ಪದ ಬಳಕೆ ನಮ್ಮಂಥವ್ರಿಗೆ ದಾರಿದೀಪವಾಗಲಿ, ಮಾರ್ಗದರ್ಶನವಾಗಲಿ ಅಂಥೇಳಿ ನಿಮ್ಮನ್ನು. ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ಜನ ಕೊನೆಗೆ ಜನತಾ ನ್ಯಾಯಾಲಯವೇ ಕೊನೆ, ಅವ್ರು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ನಿಮಗಿಂತ ಬೇರೆ ಬೇರೆ ರಾಜಕಾರಣಿಗಳು ಅದನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನೇ ಅವರ ಕುಮಾರಸ್ವಾಮಿ ಕುಳಿಲಾರ್ದೆ ನೆಲ ಡೊಂಕು ಅಂತಂದ್ರು ಅಂತ ಅವ್ರ ಅಧಿಕಾರಾವಧಿನ ವ್ಯಂಗ್ಯ ಮಾಡ್ತಾರೆ. ಅಲ್ಲ, ಕುಮಾರಣ್ಣರವರು ನೆಲ ಡೊಂಕು ಅಂದ್ರು, ಅಥವಾ ನೀವು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿತ್ತು, ನಾನು ಅದ್ಯಾವುದು ಹೇಳಲ್ಲ. ಆದರೆ ನೀವು ಟೀಕೆ ಮಾಡುವಾಗ ಭಾಷೆ ಮೇಲೆ ಹಿಡಿತಾ ಇಲ್ಲ. ಅಸತ್ಯ ಅಲ್ವೇನ್ರಿ? ಮುಖ್ಯಮಂತ್ರಿ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನಾನು ಅವ್ರಿಗೆ ಅವಕಾಶನೇ ಕೊಡ್ತಿರ್ಲಿಲ್ಲ. ರೀ, ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೈಸೂರಿನಲ್ಲಿ ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು. ಹೈಕಮಾಂಡ್ ಅವರು ಅವ್ರ ಮಾತಿಗೆ ಮನ್ನಣೆ ಕೊಟ್ಟಿದ್ದಿದ್ರೆ ಅವತ್ತು ಕುಮಾರಣ್ಣರವ್ರು ಮುಖ್ಯಮಂತ್ರಿ ಎಲ್ಲಾಗ್ತಿದ್ದಿರ್ರಿ? ಸತ್ಯ ಒಪ್ಕೊಳ್ಳಿ ಅವರು. ನಾನು ಕೆಲವು ವಿಚಾರಗಳನ್ನು ಸಿದ್ದರಾಮಯ್ಯನವ್ರನ್ನ ಒಪ್ತೀನಿ, ನಾನು ಎಲ್ಲವನ್ನೂ ವಿರೋಧ ಮಾಡಲ್ಲ. ಆದರೆ ಈ ಭಾಷೆಗಳ ಮೇಲೆ ಹಿಡ್ತಾ ಇರಲಿ. ಅಲ್ಲ ರೀ, ನಿಜ ಅಲ್ವೇನ್ರಿ? ಈಗ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಾರೆ, ಅವರನ್ನು ನಾವು ಖಾಲಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಎಲ್ಲಿ ಮಧ್ಯಾಹ್ನ ಟೈಮು ಇದ್ದಾಗ ಯಾವುದೋ ಒಂದು ಎರಡು ದಿವಸದಲ್ಲೋ ಒಂದು ದಿವಸದಲ್ಲೋ ವಾರದಲ್ಲೋ 10 ನಿಮಿಷ ರೆಸ್ಟ್ಗೋ ಏನಕ್ಕೋ ಹೋಗಬೇಕು ಅಂದಾಗ ಹೋಗಿರ್ತಾರೆ. ಅದನ್ನು ನೀವು ಟೀಕೆ ಮಾಡೋದು ನೀವು ನಿಮ್ಮದೇ ಆದಂಥ ಪಕ್ಷ ಯಾವುದೇ ಆಗಿದ್ರೂ ಕೂಡ ನಾವು ನಿಮಗೆ ಗೌರವಿಸ್ತೀವಿ. ಆದರೆ ಭಾಷೆ ಮೇಲೆ ಎಲ್ಲರಿಗೂ ಗೊತ್ತಲ್ಲ, ನಾವೆಲ್ಲ ಮಾಡಿದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ನೋಡ್ರಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ಆಮೇಲೆ ಖಾಲಿಯಾಗಿತ್ತು. ನಮಗೇನು ಅದೇನು ಉದ್ದೇಶ ಇರಲಿಲ್ಲ. ಆ ಮುಖ್ಯಮಂತ್ರಿ ಆಗಿದ್ದು ಮುಖ್ಯಮಂತ್ರಿ ಅವ್ರ ಮನಸ್ಫೂರ್ತಿಯಾಗಿ ಆಗಿಲ್ಲ ಅನ್ನೋಂಥದ್ದು ಆ ಎಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತಿತ್ತಲ್ವಾ? ಅದು ಇವತ್ತಿಂದಲ್ಲ. ಕುಮಾರಣ್ಣರವರು ಸಿದ್ದರಾಮಯ್ಯನವರು, ರೇವಣ್ಣವರು ಸಿದ್ದರಾಮಯ್ಯನವರು ಚೆನ್ನಾಗಿದ್ದಾರೆ. ಕುಮಾರಣ್ಣರವರು ಸಿದ್ದರಾಮಯ್ಯನವರು ಮೊದಲಿಂದನೂ ಕೂಡ ರಾಜಕೀಯವಾಗಿ ಅವರಿಬ್ಬರಿಗೂ ಭಿನ್ನಾಭಿಪ್ರಾಯ ಇದ್ದೇ ಇದೆ, ಇದು ಗೊತ್ತಿರುವಂಥ ಸತ್ಯ. ಅದರಿಂದ ಟೀಕೆ ಮಾಡಲಿ, ನಾನೇನು ಬೇಡ ಅಂತ ಹೇಳಲ್ಲ. ಬಟ್ ಅದನ್ನು ಭಾಷೆನ ಪದಬಳಕೆನ